ಹೇಗೆ ಇಲ್ಲಿಗೆ ಬಂದಿರಿ? ಒಡನೆ ಇಲ್ಲಿಂದ ಹೊರಟು ಬಿಡಿ. ಆ ಮೀನ ಗುರುತಿನ ಖಡ್ಗವನ್ನು ನನಗೆ ಕೊಟ್ಟು ಬಿಡಿ, ಹೋಗಿಬಿಡುತ್ತೇನೆ. ಬೇಟೆ ಮಂಟಪದಲ್ಲಿ ಎಷ್ಟೋ ಈಟಿಗಳು ಖಡ್ಗಗಳು ಇದ್ದವಲ್ಲ. ಸತ್ಯವನ್ನು ಹೇಳಿ, ಈ ಪೌರ್ಣಮಿ ರಾತ್ರಿ ಕಾರ್ಯ ಮುಗಿಸಲು ತಾನೆ. ದೇವಿ, ಇಂಥ ಮಹಾಪಾಪ ನೀವು ಮಾಡಬೇಡಿ. ನೀವು ತಡೆಯಬೇಕೆಂದಿರುವಿರ, ಒಳ್ಳೆಯ ಕಾರ್ಯ. ನಿಮ್ಮ ಮಿತ್ರನ ಬಳಿ ಹೋಗಿ ಇದನ್ನು ಹೇಳಿ ಅವರಿಲ್ಲಿಗೆ ಬರದಂತೆ ತಡೆಯುವುದು ತಾನೆ. ದೇವಿ, ನಾನು ಬಂದ ವಿಚಾರ ಅವರಿಗೆ ತಿಳಿದರೆ ನನ್ನ ಪ್ರಾಣ ಉಳಿಯದು. ನಾ ಹೇಗೆ ಅವರನ್ನು ತಡೆಯಲಿ? ಅದಕ್ಕೆ ನಿಮ್ಮ ಬಳಿ ಬಂದೆ. ನಂದನೆ, ಬೇಡ. ಯುವರಾಜರ ಕಿವಿಗೆ ಖಡ್ಗ ಬಿದ್ದ ಸದ್ದು ಕೇಳಿಸಿರುತ್ತದೆ. ಇದಿಲ್ಲಿ ಕಾಣದೆ ಹೋದರೆ ಸಂದೇಹ ಪಡುತ್ತಾರೆ. ಮರೆಯಲಿರಿ. ಅಗಳಿ ಹಾಕಬೇಡಿ. ನಂದನೆ, ನನ್ನನ್ನು ಕರೆಸಿಕೊಳ್ಳುವುದಕ್ಕಾಗಿ ತೆಗೆದ ಖಡ್ಗವೇ. ವೀರ ಸಾಹಸಿ ಹುಲಿಗಳನ್ನು ಸ್ವಾಗತಿಸುವ ಸರಿಯಾದ ಪದ್ಧತಿ ಇದೇ ತಾನೆ? ನಡೆದಿದ್ದೆಲ್ಲ ಮರುತಿರುವೆ ಎಂದು ತಿಳಿದಿದ್ದೆ. ನೀವು ಎಲ್ಲವನ್ನು ಮರೆತಿರುವಿರ. ಮರೆಯಲಾಗುವುದಿಲ್ಲ, ಆದರೆ ಕ್ಷಮಿಸಲು ಬಾರದೆ. ನಾನ್ಯಾರು ನಿಮ್ಮನ್ನು ಮನ್ನಿಸಲು? ಮನಸರಿತು ದ್ರೋಹ ಬಗೆದವರು ನೀವು. ನಿಮ್ಮನ್ನು ಮನ್ನಿಸಬೇಕಾದವರು ನೀವೇ. ಬಗೆಹರಿಸಿಕೊಳ್ಳಲೆಂದು ಮಾತ್ರ ಹೇಳಬೇಡ, ನಾನು ನಂಬುವುದಿಲ್ಲ. ನಂಬಿದ್ದರೆ ಇಲ್ಲಿಯವರೆಗೂ ಬರುತ್ತಿರಲಿಲ್ಲ. ಮತ್ತೇಕೆ ಇಲ್ಲಿ ಬಂದಿರಿ? ಯಾವ ನಂಬಿಕೆಯಿಂದ ಬಂದಿರಿ? ನಂಬಿಕೆಯೇ ನನಗೆ? ನನ್ನೊಳಗಿರುವುದೆಲ್ಲವೂ ಅಪನಂಬಿಕೆ, ನಿರಾಸೆ. ತನ್ನನ್ನೇ ದ್ವೇಷಿಸಿಕೊಳ್ಳುವವನಿಗೆ ನೆಮ್ಮದಿ ಸಂತೋಷ ಇರುವುದಿಲ್ಲ. ನೀ ನನ್ನ ಬಳಿ ಒಂದೇ ಒಂದನ್ನು ಕೇಳಿದೆ, ಪಾಂಡ್ಯನ ಉಸಿರು. ಅದನ್ನು ನಾ ಕೊಡಲಿಲ್ಲ.
ಆ ವಿಷಯ ಶಿವನ ಕಂಠದಲ್ಲಿರುವ ವಿಷದಂತೆ ನನಗಿಲ್ಲಿ ಇಲ್ಲಿ ಉಳಿದು ನನ್ನನ್ನು ಕೊಲ್ಲುತ್ತಿದೆ. ಅಳಿದವರು ಅಳಿದಂತೆಯೇ, ನಡೆದದ್ದು ನಡೆದಂತೆಯೇ, ಯಾರಿಂದಲೂ ಏನನ್ನು ಬದಲಾಯಿಸಲಾಗದು. ಆದರೆ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಪರಿಹಾರ ಪಡೆಯಬಹುದಲ್ಲವೇ? ಹಾಗೆ ತೀರಿಸಿಕೊಳ್ಳಲೆಂದೇ ನೀ ಇಲ್ಲಿಗೆ ಬಂದಿರುವೆಯಲ್ಲವೇ? ಅದನ್ನು ಅರಿತೆ ನಾ ಇಲ್ಲಿಗೆ ಬಂದಿರುವೆ. ನನ್ನೆದೆಯನ್ನು ಬಗೆದು ತೋರಿಸಲೆಂದೇ ನಾ ಇಲ್ಲಿಗೆ ಬಂದಿರುವೆ. ನಿನ್ನ ಕೈಯಲ್ಲಿ ಸತ್ತರೆ ಮಾತ್ರ ನನಗೆ ಬಿಡುಗಡೆ. ಕೊಲ್ಲು, ಕೊಲ್ಲು. ಪಳುವೆಟ್ಟರಾಯರ ಮಾಡದಿ ಲೋಕಕ್ಕೆಲ್ಲ ನೀನು ಪಳುವೆಟ್ಟರಾಯನ ಕಿರಿಯ ರಾಣಿಯೇ ಇರಬಹುದು. ಆದರೆ ನನಗೆ ನನ್ನ ನಂದಿನಿಯೇ. ನನ್ನನ್ನು ನೋಡಿ ಹೇಳು, ನಿನ್ನ ಮನದಲ್ಲಿ ನಾನಿಲ್ಲವೆಂದು ಹೇಳು. ನನಗಾಗಿ ನೀನು ಕಣ್ಣೀರೇ ಹಾಕಿಲ್ಲವೆಂದು ಹೇಳು. ಮನಸಾರೆ ದ್ವೇಷಿಸುವೆ ಎಂದು ಹೇಳು. ವೀರಪಾಂಡ್ಯರನ್ನು ಕಾಪಾಡಲು ಮುಂದಾದೆ. ಸುಳ್ಳು 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 ಸುಳ್ಳು. ಅದೇ ಸತ್ಯ. ತೆಗೆದುಕೋ, ನಿನ್ನ ಕೈಯಾರೆ ನಾ ಸಾಯಬೇಕು. ನನ್ನನ್ನು ಕೊಲ್ಲು, ಕೊಲ್ಲು, ಕೊಲ್ಲು.
ಆರಾಧಿಸಿದ ಆದಿತ್ಯ ಕರಿಕಾಲ ಎಂದಿಲ್ಲ. ನಾನೊಬ್ಬ ಕೊಲೆಗಾರ, ಇವನೆಂದು ಅರೆಸತ್ತ ಜೀವ. ಅದೇನು ಹೋಗಿ ನೋಡು.